ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆ ದಾವಣಗೆರೆ ಕಡೆಗೆ ಒಂದು ಫೇಮಸ್ ಬೇಲ್ಪುರಿ ಮಾಡ್ತಾರೆ ಅದು ಸ್ಟ್ರೀಟ್ ಸೈಡೆಲ್ಲ ನಿಮಗೆ ಹೋದ್ರೆ ಸಿಗುತ್ತೆ ತಿನ್ನೋದಕ್ಕೆ ಬಹಳ ರುಚಿಯಾಗಿರ್ತೈತ್ರಿ ಬಹಳ ಮಸ್ತಾಗಿರ್ತೈತಿ ನೀವು ದಾವಣಗೆರೆ ಕಡೆಗೆ ಹೋದ್ರಿ ಅಂದ್ರೆ ಇದನ್ನು ತಿನ್ನಲಾರ್ದ ಬರಲಿಕ್ಕೆ ಹೋಗಬೇಡ್ರಿ ಇದು ದಾವಣಗೆರೆ ಮತ್ತು ಚಿತ್ರದುರ್ಗ ಎರಡು ಕಡೆ ಸಿಗ್ತೈತ್ರಿ ಇವತ್ತಿನ ದಿವಸ ನಾನು ನಿಮಗೆ ಹಂಗಿದ್ರೆ ದಾವಣಗೆರೆ ಬೇಲ್ಪುರಿ ಮಾಡೋದು ಹೆಂಗೆ ಅಂಥೇಳಿ ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನು ಸಾಮಾನು ಬೇಕಾಗ್ತವೆ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ನನ್ನಲ್ಲಿ ಒಂದು ಮೂರು ಸೇರ್ನಷ್ಟು ಚುರುಮರಿಯನ್ನು ತೊಗೊಂಡಿನಿ ಮತ್ತು ಒಂದು ದೊಡ್ಡದು ಸಣ್ಣದ ಕಟ್ ಮಾಡ್ಕೊಂಡಿರುವಂಥ ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ ಒಂದೆರಡು ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಹಣ್ಣು ತೊಗೊಂಡಿನಿ ಮತ್ತು ಕ್ಯಾರೆಟ್ ಹರಿಚ್ಕೊಂಡಿನಿ ಒಂದಷ್ಟು ಶೇಂಗಾ ಬೀಜನ ಕರೆದಿಟ್ಕೊಂಡಿನಿ ಒಂದು ಸ್ವಲ್ಪ ಗುಳಿಗೆ ತೊಗೊಂಡಿನಿ ಆಮೇಲೆ ಒಂದು ಸ್ವಲ್ಪ ಸೇವು ಒಂದಿಷ್ಟು ಪಾನಿಪುರಿದು ಪುರಿ ತೊಗೊಂಡಿನಿ ಕೊತ್ತಂಬರಿ ಸ್ವೀಟ್ ಮತ್ತು ಹುಳಿ ಚಟ್ನಿ ಮತ್ತು ಖಾರ ಚಟ್ನಿ ಸ್ವಲ್ಪ ಚಾಟ್ ಮಸಾಲ ಕೆಂಪು ಖಾರ ಉಪ್ಪು ಒಂದರ್ಧ ನಿಂಬೆಹಣ್ಣು ಮತ್ತು ಎಣ್ಣೆ ಇದನ್ನು ಹೆಂಗೆ ಮಾಡೋದಂತೇಳಿ ನೋಡೋಣ ಬರ್ರಿ ಮೊದಲಿಗೆ ನಾನಿಲ್ಲೇ ಒಂದು ಬೌಲ್ ತೊಗೊಂಡಿನಿ ಈಗ ಇದಕ್ಕೆ ನಾನು ಮಿಕ್ಸಿಂಗ್ ಹೆಂಗೆ ಮಾಡ್ಕೊಳೋದು ಅಂತೇಳಿ ಫಸ್ಟಿಗೆ ಮಾಡ್ಕೊಡ್ತೀನಿ ನೋಡಿರಿ ನಾನು ಮೊದಲಿಗಿಲ್ಲೇ ಸಣ್ಣದ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡೆ ಹಾಕ್ಕೊಳ್ತೀನಿ ಮೇಲೊಂದು ಸ್ವಲ್ಪ ಹಾಕ್ಕೊಳೋದಕ್ಕೆ ಇಟ್ಕೊಂಡೇನೆ ಕ್ಯಾರೆಟ್ ತುರಿ ಹಾಕ್ಕೊಂಡೇನೆ ಟೊಮ್ಯಾಟೊ ಸ್ವಲ್ಪ ಬುಂದಿ ಕಾಳು ಅಂತ ಶೇಂಗಾ ಬೀಜ ಸ್ವಲ್ಪ ಹಾಕ್ಕೊಂಡಿನಿ ಇನ್ನೊಂದು ಸ್ವಲ್ಪ ಮೇಲೆ ಹಾಕ್ಕೊಳೋದಕ್ಕೆ ಇಟ್ಕೊಂಡೇನೆ ಇದಕ್ಕೆ ಖಾರ ಚಟ್ನಿ ಇದು ಖಾರ ಚಟ್ನಿನ ನಾನು ಮನೆಯೊಳಗನ್ನು ಮಾಡ್ಕೊಂಡಿನಿ ನೀವು ಕೂಡ ಇದನ್ನು ಮನೆಯೊಳಗೆ ಮಾಡ್ಕೋಬೋದು ಭಾಳ ಈಸಿ ಇರ್ತೈತಿ ಇದು ಖಾರ ಚಟ್ನಿ ಮಾಡ್ಕೊಳೋದು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚಟ್ನಿ ಮಾಡ್ಕೊಂಡು ಬರ್ರಿ ಯಾಕಂದರೆ ಇದು ಫ್ರೆಶಾಗೇ ಇರಬೇಕು ಖಾರ ಚಟ್ನಿ ಅಂದರೆ ಇದು ಬೇಲ್ಪುರಿ ಭಾಳ ರುಚಿಯಾಗಿರ್ತೈತಿ ಆಮೇಲೆ ಇದಕ್ಕೆ ನಾನು ಒಂದು ಅರ್ಧ ಟೀಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊತೀನಿ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತೀನಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ರಿ ಯಾಕಂದ್ರೆ ಇದ್ರೊಳಗೆ ಖಾರ ಹಸಿ ಖಾರ ಹಾಕ್ಕೊಂಡಿರ್ತೀನಿ ನಾನು ಅದಕ್ಕೆ ಸ್ವಲ್ಪ ಹಾಕ್ಕೊಂಡೇನೆ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದಕ್ಕೆ ಹಾಕ್ಕೊಳ್ತೀನಿ ಸ್ವಲ್ಪ ಮೇಲೆ ಗಾರ್ನಿಷ್ ಮಾಡೋದಕ್ಕೆ ಇಟ್ಕೊಂಡಿರ್ತೀನಿ ಒಂದು ಸ್ಪೂನಷ್ಟು ಎಣ್ಣೆನೂ ಹಾಕ್ಕೋಬೇಕು ಆ ಕಡೆ ಎಲ್ಲ ಇದನ್ನು ಎಣ್ಣೆನ ಹಾಕ್ಕೊಂಡಿದ್ರೆ ನಾನು ಅದಕ್ಕೋಸ್ಕರ ನಿಮಗೊಂದು ಸ್ವಲ್ಪ ಹಸಿ ಎಣ್ಣೆನ ಹಾಕ್ಕೊಂಡೇನೆ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಇದಕ್ಕೆ ಸ್ವೀಟ್ ಮತ್ತು ಹುಳಿ ರಸ ಮಾಡಿಟ್ಕೊಂಡಿದ್ದೀನಿ ನಾನು ಅದನ್ನು ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡಿರ್ತೀನಿ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಹುಣಸೆಹಣ್ಣಿಂದು ರಸ ಹಾಕ್ಕೊಂಡು ಒಂದು ಸ್ಪೂನಷ್ಟು ನೀವು ಬೆಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ ಹಾಕ್ಕೊಂಡು ಈಗ ಎಲ್ಲ ಸಾಮಾನು ಹಾಕ್ಕೊಳೋದಾಗೈತಿ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡ್ಬಿಟ್ರೆ ಇದು ಮಿಕ್ಸ್ಚರ್ ರೆಡಿ ಆಗುತ್ತೆ ಈಗ ಒಂದರ್ಧ ನಿಂಬೆಹಣ್ಣನ್ನು ನಾನು ಪೂರ್ತಿಯಾಗಿ ಇದಕ್ಕೆ ಹಿಂಡ್ಕೊಳ್ತೇನೆ ನೋಡಿರಿ ಹಿಂಡ್ಕೊಂಡು ಇದನ್ನು ಸ್ವಲ್ಪ ಚಲೋ ತಂಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ ನೋಡಿರಿ ಈಗ ಇದಕ್ಕೆಲ್ಲ ಸಾಮಾನು ಹಾಕ್ಕೊಂಡು ಒಂದು ಸ್ವಲ್ಪ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈಗ ನಮಗೆ ಬೇಲ್ಪುರಿಗೆ ಮಸಾಲ ರೆಡಿ ಆಗೈತಿ ಈಗ ನೋಡಿರಿ ಇದೆಲ್ಲ ಮಿಕ್ಸ್ಚರು ನಾನು ಇಲ್ಲಿ ಇಟ್ಕೊಂಡಿನಲ್ಲ ಈಗ ನಾನು ಒಂದು ಈ ಥರ ಗುಂಡಿ ತೊಗೋಬೇಕು ನೀವು ನಾವು ಇದ್ದ ಗುಂಡಿ ಅಂತ ಹೇಳ್ತೀವಿ ಈ ಥರ ರೌಂಡ್ ಶೇಪ್ ಒಳಗಿರುವಂಥ ಒಂದು ಗುಂಡಿ ತೊಗೊಳ್ರಿ ಇದ್ರೊಳಗೆ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಚುರುಮುರಿ ಹಾಕ್ಕೊಳ್ರಿ ಅಂದರೆ ಇದು ತಿನ್ನೋ ಮುಂದೆ ಮಾತ್ರ ಚುರುಮುರಿ ಹಾಕೋಬೇಕು ನೀವು ಮೊದಲು ಹಾಕ್ಕೊಂಡು ಇಟ್ಕೊಂಡ್ರಿ ಅಂತಂದೆ ಅಂದರೆ ಚುರುಮುರಿ ಎಲ್ಲ ಮೆತ್ತಗೆ ಆಗಿಬಿಡ್ತಾವೆ ಅದಕ್ಕೋಸ್ಕರ ನಾ ಇಲ್ಲಿ ನನಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ಈಗ ಇದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಈಗ ಇಷ್ಟು ಚುರುಮರಿಗೆ ನಾನು ಇಷ್ಟು ಮಿಕ್ಸ್ಚರನ್ನು ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನು ಚಲೋ ತಂಗ ಕಲಿಸ್ಕೋಬೇಕು ಇದು ಗುಂಡಿ ಎದಕ್ಕೆ ಬೇಕಂತಂದ್ರೆ ಈಗ ನಾವು ಸ್ವಲ್ಪ ಇದನ್ನು ಗರ ಗರ ತಿರುಗಿಸ್ಕೊತೀವಿ ಇದು ಅದಕ್ಕೋಸ್ಕರ ಈ ಥರ ನೀವು ಗುಂಡಿ ತೊಗೊಂಡ್ರಿ ಅಂತಂದ್ರೆ ಅಂದರೆ ನಮಗಿದ್ರೆ ಚುರುಮರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚಲೋ ಅನಿಸ್ತೈತಿ ಈಗ ನೋಡಿರಿ ನಾ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಬಂದಿನಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡ್ ನಮ್ದು ಬೇಲ್ಪುರಿ ರೆಡಿ ಆಗೈತಿ ಈಗ ಇದನ್ನು ಹೆಂಗೆ ಸರ್ವ್ ಮಾಡೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಈಗ ಒಂದು ಪ್ಲೇಟ್ ತೊಗೊಂಡಿನಿ ಪ್ಲೇಟ್ ತೊಗೊಂಡ ಇದ್ರೊಳಗೆ ಚುರುಮುರಿ ಹಾಕೋರಿ ನಾನು ನಿಮ್ಗೆ ನಮ್ಮ ಗದಗಿಂದ ಗಿರ್ಮಿಟ್ಟಿ ಕೂಡ ಮಾಡಿ ತೋರಿಸೇನೆ ನೋಡಿರಿ ನನ್ನ ವೀಡಿಯೋದೊಳಗೆ ಐತಿ ನೀವು ಅದನ್ನು ಕೂಡ ನೋಡಿರಿ ಅದು ನಮ್ಮ ಗದಗಿನ ಗಿರ್ಮಿಟ್ಟಿ ಭಾಳ ಸ್ಪೆಷಲ್ ಇರ್ತೈತಿ ಅದನ್ನು ನಾನು ನಿಮಗೆ ಮಾಡ್ಕಾಸ ತೋರಿಸೇನೆ ಭಾಳ ಮಂದಿ ಇದು ದಾವಣಗೆರೆದು ಸ್ಪೆಷಲ್ ಮಂಡಕ್ಕಿ ತೋರಿಸ್ರಿ ಅನ್ನೋತಿದ್ರು ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ನಿಮಗೆ ಅದನ್ನು ಮಾಡಿ ತೋರಿಸೇನೆ ನೋಡಿರಿ ಈಗ ನಾನು ಇದನ್ನೆಲ್ಲ ಹಾಕ್ಕೊಂಡು ಇದ್ರ ಮೇಲೆ ಸ್ವಲ್ಪ ಶೇಂಗಾ ಬೀಜ ಆಗಲಿ ಇಟ್ಕೊಂಡಿದ್ದೆನಲ್ಲ ರೀ ಅದನ್ನು ಇದ್ರ ಮೇಲೆ ಹಾಕ್ಕೊತೀನಿ ಹಾಕ್ಕೊಂಡು ಆಮೇಲೆ ಶೇಂಗಾ ಬೀಜ ಹಾಕಿದ ಮೇಲೆ ಒಂದು ಸ್ವಲ್ಪ ಮೇಲೆ ಬೇಕಿದ್ರೆ ನೀವು ಈ ಥರ ಹಸಿ ಉಳ್ಳಾಗಡ್ಡೆ ಹಾಕ್ಕೊಳ್ರಿ
ಆಮೇಲೆ ಆಗಲೇ ಪಾನಿಪುರಿದು ಪುರಿ ತೋರಿಸಿದ್ನಲ್ರಿ ಅದನ್ನು ಕೂಡ ಹಿಂಗೆ ಮೇಲೆ ಹಾಕೋಬೇಕು ಅಂದ್ರೆ ಇದು ತಿನ್ನೋದಕ್ಕೆ ಬಾಯೊಳಗೆ ಕ್ರಿಸ್ಪಿ ಕ್ರಿಸ್ಪಿ ಬರ್ತೈತಿ ನೀವು ತಿನ್ನೋ ಮುಂದೆ ಹಾಕೋಬೇಕಾಗ್ತೈತಿ ಇದನ್ನೆಲ್ಲ ಆಮೇಲೆ ಸೇವ್ ಸೇವನ್ನು ಮೇಲೆ ಹಾಕೊಳ್ರಿ ಸೇವನ್ನು ನೀವು ತಿನ್ನೋ ಮುಂದೆ ಹಾಕೋಬೇಕಾಗ್ತೈತಿ ಇದನ್ನೆಲ್ಲ ಮೊದಲಿಗೆ ಹಾಕೋಬೇಡ್ರಿ ತಿನ್ನೋ ಮುಂದೆ ಹಾಕೊಂಡ್ರೆ ಯಾಕಂದ್ರೆ ಇವೆಲ್ಲ ಬಾಯೊಳಗೆ ಕ್ರಿಸ್ಪಿ ಕ್ರಿಸ್ಪಿ ಆಗಿ ಕುರುಮ್ ಕುರುಮ್ ಅಂತೇಳಿ ರುಚಿ ಅನಿಸ್ತವೆ ಆಮೇಲೆ ಲಾಸ್ಟ್ಗೆ ಕೊತ್ತಂಬರಿ ಕೊತ್ತಂಬರಿ ಹಾಕೊಳ್ಳಿಲ್ಲ ಅಂತಂದ್ರೆ ಯಾವುದು ಅಡುಗೆ ರುಚಿ ಅನ್ಸಂಗಿಲ್ಲ ಇದಂದ್ರೆ ಎಲ್ಲ ಚಾಟ್ಸ್ಗೆ ಕೊತ್ತಂಬರಿ ಬೇಕಾಗ್ತೈತಿ ಈಗ ನೋಡಿ ನಮ್ದು ದಾವಣಗೆರೆ ಸೈಡ್ ಸ್ಪೆಷಲ್ ಬೇಲ್ಪುರಿ ಮಂಡಕ್ಕಿ ರೆಡಿ ಆಗೈತಿ ನೋಡೋದಕ್ಕೆ ಎಷ್ಟು ಮಸ್ತ್ ಅನಿಸ್ತೈತಿ ನೋಡಿ ನೋಡಿದ ಕೂಡ ತಿನ್ಬೇಕು ಅನಿಸ್ತೈತಿ ನೀವು ಈ ಥರ ಮನೆಯೊಳಗೆ ಮಾಡಿರಿ ಹೆಂಗಾಗೈತೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿದ್ರಲ್ಲ ನಮ್ದು ಮಂಡಕ್ಕಿ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಇದ್ರ ಜೊತೆಗೆ ನಾನು ನಮ್ಮ ಗದಗಿಂದ ಬದನೆಕಾಯಿ ಬೋಂಡ ಇಟ್ಟಿನಿ ಮತ್ತು ಮಿರ್ಚಿ ಇಟ್ಟಿನಿ ನಮಗೆ ಈ ಥರ ಬದನೆಕಾಯಿ ಮಿರ್ಚಿ ಇಲ್ಲದಾರು ಚುಮ್ಮರಿ ತಿಂದ್ರೆ ಚಲೋ ಅನ್ಸಂಗಿಲ್ಲ ರೀ ಅದಕ್ಕೆ ನಾನು ಬದನೆಕಾಯಿ ಮತ್ತು ಮಿರ್ಚಿ ತರಿಸ್ಕೊಂಡೇನಿ ಅದ್ರ ಜೊತೆಗೆ ಇದನ್ನು ತಿಂತೀನಿ ನೋಡಿರಿ